ಅಪ್ಪಾ, ದಿನೇ ದಿನೇ ಕಳೆದಂಗೆ ನಿಮ್ಮ ನೆನಪು ಜಾಸ್ತಿ ಆಗ್ತಿದೆ. ನಿಮ್ಮ ನನ್ನ ನೆನಪುಗಳು ಕಮ್ಮಿ ಆಗ್ತಿದೆ. ಯಾಕೆಂದ್ರೆ ನಿಮ್ಮನ್ನು ಮರಿತಿದ್ದೀನಿ ಅಂತಲ್ಲ, ವಯಸ್ಸಾಗ್ತಾ ಆಗ್ತಾ ಎಷ್ಟೊಂದು ವಿಚಾರಗಳು ನಂಗೆ ಅರ್ಥ ಆಗ್ತಾ ಇದೆ. ನೀವು ಯಾಕೆ ನಂಗೆ ಬೈತಿದ್ರಿ, ಯಾಕೆ ನಂಗೆ ಚಿಕ್ಕ ಚಿಕ್ಕ ಕತೆಗಳು ಹೇಳ್ತಿದ್ರಿ, ನೀವು ಯಾಕೆ ನನ್ನ ಎಲ್ಲ ಫಂಕ್ಷನ್ಗಳಿಗೂ ಮದುವೆಗಳಿಗೂ ಕರ್ಕೊಂಡು ಹೋಗಿ ಬೇಡ ಅಂದ್ರು ಹಾಯ್ ಹೇಳೋ ಅಂತ ಹೇಳಿಸ್ತಿದ್ರಿ? ಅಥವಾ ಎಲ್ಲರೂ ಖಾಲಿ ಸ್ಟೇಜು ಮೈಕ್ ನೋಡಿದ್ರೆ ನನ್ನ ತಳ್ಳಿ ಡ್ಯಾನ್ಸ್ ಮಾಡಿಸ್ತಿದ್ರೆ? ಬೆಳಗ್ಗೆ ಬೆಳಗ್ಗೆನೆ ಎದ್ದು ನಿಮ್ಮ ಕೆಲಸ ಬಿಟ್ಟು ಡ್ಯಾನ್ಸು, ಕರಾಟೆ, ಸ್ವಿಮ್ಮಿಂಗ್ ಅಂತೆಲ್ಲ ಕಲಿಸ್ತಿದ್ರಿ? ನನ್ನ ನೀರಿನ ಭಯ ಹೋಗ್ಲಿ ಅಂತ ಸ್ವಿಮ್ಮಿಂಗ್ ಕಲ್ತು ಮೊದಲಲ್ಲೇ 16 ಅಡಿ ಆಳದಲ್ಲಿ ಹೋಗಿ ಬಿಸಾಕಿದ್ರಿ. ನಾನು ಒಂದೊಂದು ನಿಮಿಷನೂ ನಿಮ್ಮ ಮುಂದೆ ಸುಮ್ಮನೆ ಕೂತಾಗ ಏ ಸೋಮಾರಿ ಆಕ್ಟಿವ್ ಆಗಿರೋ, ಎಲ್ಲರೂ ಸ್ಮಾರ್ಟಾಗಿ ಹೋಗೋ ಅಂತ ಪದೇ ಪದೇ ಹೇಳ್ತಾ ಇದ್ರಿ. ಚಿಕ್ಕ ವಯಸ್ಸಲ್ಲಿ ಚಾಟಿ ತೋರಿಸಿ ಹೆದರ್ಸ್ತವ್ರು ನೀವು, ಬರ್ತಾ ಬರ್ತಾ ಹೆಗಲ ಮೇಲೆ ಕೈ ಹಾಕಿ ಮಾತಾಡ್ಸಕ್ಕೆ ಶುರು ಮಾಡಿದ್ರಿ. ಯಾಕೆ ಅಂತ ನಂಗೆ ಇವಾಗಿವಾಗ ಅರ್ಥ ಆಗ್ತಿದೆ. ಪ್ರತಿ ತಿಂಗಳು ಮನೆ ಬಾಡಿಗೆ ಕಟ್ಟಬೇಕಾದ್ರೆ, ಪ್ರತಿ ತಿಂಗಳು ರೇಷನ್ಗೆ ಮನೆಗೆ ಅಂತ ಖರ್ಚಿಗೆ ದುಡ್ಡು ಕೊಡಬೇಕಾದ್ರೆ, ಪ್ರತಿಯೊಬ್ಬರು SLV ನಲ್ಲಿ ಶುಗರ್ಲೆಸ್ ಕಾಫಿ ಕುಡಿಬೇಕಾದ್ರೆ, ಪ್ರತಿ ಅಪ್ಲಿಕೇಶನ್ ಅಗ್ರಿಮೆಂಟ್ನಲ್ಲಿ ಇವರ ಮಗನಾದ ಅಥವಾ ಸನ್ ಆಫ್ ಅಂತ ನಿಮ್ಮ ಹೆಸರು ಬರಿಬೇಕಾದ್ರೆ, ಪ್ರತಿಯೊಬ್ಬರು ಮನೆಗೆ ಬಂದು ಇನ್ವಿಟೇಷನ್ ಕೊಡಬೇಕಾದ್ರೆ, ಪ್ರತಿಯೊಂದ್ಸಲ ಹೊಸ ಸಾಲ ತಗೋಬೇಕಾದ್ರೆ, ತಿಂಗಳಿಗೊಂದ್ಸಲ ಕನ್ನಡಿ ಮುಂದೆ ನಿಂತು ಕ್ಲೀನ್ ಶೇವ್ ಮಾಡಿ ಮೀಸೆ ಟ್ರಿಮ್ ಮಾಡಬೇಕಾದ್ರೆ ನಿಮ್ಮ ನೆನಪು ತುಂಬ ಆಗತ್ತಪ್ಪ. ಬೈಕೊಂಡಿದ್ದೀನಿ, ತುಂಬ ಬೈಕೊಂಡಿದ್ದೀನಿ, ಒಬ್ಬೊಬ್ಬನೇ ಕೂತು ಯೋಚನೆ ಮಾಡಿದ್ದೀನಿ ಯಾಕೆ ನೀನು ನಮ್ಮನ್ನು ಬಿಟ್ಟು ಹೋದೆ ಅಂತ. ಪ್ರತಿ ಸಲ ಏನಾದರೂ ಡಿಸಿಷನ್ ತಗೊಳಕ್ಕೆ ಅಂತ ಒದ್ದಾಡಬೇಕಾದ್ರೆ, ನಂಗೇನಾದರೂ ಬೇಜಾರಾದಾಗ ಯಾರಾದರೂ ನಂಗೆ ಸಮಾಧಾನ ಹೇಳಿ ಅಂತ ಯಾರನ್ನಾರು ಹುಡುಕ್ಬೇಕಾದ್ರೆ ನೀನು ನನ್ನ ಜೊತೆಗಿಲ್ಲ ಅಂತ ತುಂಬ ಬೈಕೊಂಡಿದ್ದೀನಿ. ಕೊನೆ ಸಲ ನಾನು ನಿಮ್ಮನ್ನು ನೋಡಿದಾಗ ನೀವು ICU ನಲ್ಲಿದ್ರಿ, ನಿಮಗೆ ಮಾತಾಡೋಕ್ಕಾಗ್ತಿರಲಿಲ್ಲ. ನಾನು ನೀವು ಹುಷಾರಾಗ್ತಿದ್ದೀರಾ ಅಂತ ನಿಮಗೆ ಸುಳ್ಳು ಹೇಳಿದೆ. ನೀವು ತುಂಬ ಇನ್ನಸೆಂಟಾಗಿ ನಕ್ಕಿದ್ರಿ. ಅದಾದಮೇಲೆ ಪಕ್ಕದಲ್ಲೇ ಟಿಶ್ಯೂ ಪೇಪರು ಪೆನ್ನು ನಿಮ್ಮ ಕೈ ಕೊಟ್ಟೆ. ನೀವು ಬರೀತಾ ಏನೇನೋ ಹೇಳಕ್ಕೆ ಟ್ರೈ ಮಾಡಿದ್ರಿ, ಆದರೆ ಕೊನೆ ನಾನು ನನಗೆ ಆಲ್ ದಿ ಬೆಸ್ಟ್ ಅಂತ ಬರೆದುಕೊಟ್ರಲ್ಲ, ಅದಾದಮೇಲೆ ನಿಮ್ಮ ಕೊನೆ ಉಸಿರಿರೋವರೆಗೂ ನಿಮ್ಮ ಕಣ್ಗಳು ನನ್ನೇ ನೋಡ್ತಾ ಇತ್ತು. ಅದನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನಿಮ್ಮ ಕೊನೆ ದಿನಗಳು ನನ್ನನ್ನು ತುಂಬ ಕಾಡ್ತಿದೆ. ಆದರೆ ಇವತ್ತು ನೀವು ನಮ್ಮ ಜೊತೆಗಿಲ್ಲ ಅನ್ನೋದು ಸತ್ಯ. ನೀವಿಲ್ಲದೆ ನಾವು ಬದುಕಲಿಕ್ಕೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಿಮ್ಮನ್ನು ತುಂಬ ಜನ ಮರೆತುಬಿಟ್ಟಿದ್ದಾರೆ, ಆದರೆ ತುಂಬ ಜನ ನಾಪಕ ಮಾಡಿಕೊಂಡು ಮನೆಗೆ ಬಂದು ನಮ್ಮನ್ನು ಮಾತಾಡಿಸ್ಕೊಂಡು ಹೋಗ್ತಾರೆ. ಆದರೆ ದಿನ ಬೆಳಗ್ಗೆ ಎದ್ದು ಆ ಸೋಫಾ ಕಾರ್ನರ್ನಲ್ಲಿ ಕೂತು ಪೇಪರ್ ಓದಿ ಎಲ್ರಿಗೂ ಫೋನ್ ಮಾಡಿ ಕೆಲಸಕ್ಕೆ ಹೋಗ್ತಿದ್ರಲ್ಲ, ಈಗ ನಾನು ಹಾಗೆ ಮಾಡ್ತೀನಿ. ಹೀಗೆ ನಿಮ್ಮ ಅಭ್ಯಾಸಗಳನ್ನ ನಂದು ಮಾಡ್ಕೊಂಡಿದ್ದೀನಿ, ಅಥವಾ ಅದಾಗದೇ ಆಗ್ಬಿಟ್ಟಿದೆ. ನಂಗೆ ಕೆಲಸಕ್ಕೆ ಹೋಗೋಕ್ಕೆ ಅಂತ ಬೇಜಾರಾಗುತ್ತೆ. ನೀವು ಕುಂಟ್ಗಳಲ್ಲಿ ಅರ್ಧ ಗೊರಡುಗಳಲ್ಲಿ ಆಫೀಸ್ಗೆ ಹೋಗ್ತಿದ್ರಲ್ಲ, ಅದು ನೆನಪಿಗೆ ಬರುತ್ತೆ. ಹಾಗೆ ನನ್ನನ್ನು ನಾನು ಮೋಟಿವೇಟ್ ಮಾಡ್ಕೋತೀನಿ. ಎಷ್ಟೋ ವಿಚಾರಗಳಲ್ಲಿ ನಾನು ನಿಮ್ಮ ಥರ ಆಗಬಾರ್ದು ಅಂತ ನೀವು ನನಗೋಸ್ಕರ ತುಂಬ ಕಷ್ಟಪಟ್ರಿ. ಆದರೆ ಈಗ ಎಷ್ಟೋ ವಿಚಾರಗಳಲ್ಲಿ ನಿಮ್ಮ ಥರ ಆಗಬೇಕು ಅಂತ ನಾನು ತುಂಬ ಕಷ್ಟಪಡ್ತೀನಪ್ಪ. ಹೀಗೆ ನಿಮ್ಮ ಮತ್ತು ನನ್ನ ನಡುವಿನ ನೆನಪುಗಳು ಕಮ್ಮಿ ಆಗ್ತಿದೆ, ನೀವು ನಮ್ಮ ಜೊತೆಗಿಲ್ಲ ಅನ್ನೋ ನೆನಪುಗಳು ಜಾಸ್ತಿ ಆಗ್ತಿದೆ. ಅಪ್ಪ, ಐ ಮಿಸ್ ಯು ಲಾಟ್. ಆದರೆ ಹೀಗೆ ಸದಾ ನಮ್ಮ ನೆನಪಲ್ಲಿರು. ಥ್ಯಾಂಕ್ ಯು ಅಪ್ಪ.